ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ವಿಜಯಪುರ ಜಿಲ್ಲೆಯ ಚಡ್ಚಣ ತಾಲೂಕಿನ ಹಲಸಂಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಸುವರ್ಣ ಕಾಶಿನಾಥ್ ತಳ್ಳಿಕೆರೆ ಮೇಡಮ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಹಾಗೂ ಅವರ ಯಜಮಾನರಾದಂತಹ ಕಾಶಿನಾಥ್ ತಳ್ಳಿಕೆರೆ ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಪರವಾಗಿ ಹಾರ್ದಿಕ ಸ್ವಾಗತ ನಮಸ್ಕಾರ ಸರ್ ಮೇಡಮ್ ತಮ್ಮ ಒಂದು ಚಿಕ್ಕ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ನನ್ನ ಹೆಸರು ಸುವರ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತುಂಬಾ ಸಂತೋಷ ಸರ್ ಅದೇ ರೀತಿ ತಮ್ಮ ಒಂದು ಚಿಕ್ಕ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ನಾನು ಕಾಶಿನಾಥ್ ರಾಮಚಂದ್ರ ತಳಿಕೇರಿ ಅಂತ ಈಗಾಗಲೇ ನಾನು ಹೆಚ್ಚುವರಿಯಾಗಿ ಸೋಶಿಯಲ್ ವರ್ಕ್ ಮಾಡ್ತಾ ಬಂದಿದ್ದೀನಿ ನಾನು ಕಳೆದ 1995 ದಲ್ಲಿ ನಾನು ರಾಜಕೀಯಕ್ಕೆ ಬಂದಿದ್ದು ಯೂತ್ ಕಾಂಗ್ರೆಸ್ ಬಳ್ಳೊಳ್ಳಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂತ ಕೆಲಸ ಮಾಡಿದ್ದೀನಿ ಜೊತೆಯಲ್ಲಿ ಎಲ್ಲ ಜನರು ನನ್ನನ್ನು ಗುರುತಿಸಿದ್ರು ಆಮೇಲೆ ಹಲಸಂಗಿ ಕಾನ್ಸ್ಟಿಟ್ಯೂಷನ್ದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯನಾಗಿ ಆಯ್ಕೆ ಮಾಡಿದ್ರು ಆ ಆಯ್ಕೆ ಮಾಡೋದಕ್ಕಾಗಿ ಎಲ್ಲ ಹಲಸಂಗಿ ಕಾನ್ಸ್ಟಿಟ್ಯೂಷನ್ ಸದಸ್ಯರಿಗೂ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮೇಲಾಗಿ ಅದೇ ಥರ ನಾನು ರಾಜಕೀಯದಲ್ಲಿ ಸಕ್ರಿಯವಾಗಿ ಎಲ್ಲ ಕಾರ್ಯಕರ್ತರ ಜೊತೆಯಲ್ಲಿ ಡಿ ಎಸ್ ಎಸ್ ಪ್ರತಿಯೊಂದು ಫಂಕ್ಷನ್ದಲ್ಲಿ ಭಾಗವಹಿಸ್ತಾ ಬಂದಿದ್ದೀನಿ ಈಗಾಗಲೇ ನಮ್ಮ ಈ ಹಲಸಂಗಿ ಕಾನ್ಸ್ಟಿಟ್ಯೂಷನ್ ಎಲ್ಲ ಗಣ್ಯ ವ್ಯಕ್ತಿಗಳು ರಾಜಕೀಯ ಧುರೀಣರು ನನಗೆ ಮಾರ್ಗದರ್ಶಕರಾಗಿ ನನಗೆ ರಾಜಕೀಯ ಬೆಳವಣಿಗೆ ಮಾಡಲು ಅವರೂ ಸಹ ಪಾತ್ರಧಾರಿಗಳಾಗಿದ್ದಾರೆ ಒಂದು ಇನ್ನೊಂದು ನಾನು ಈಗಾಗಲೇ ರೀಸೆಂಟಾಗಿ ಜಿಲ್ಲಾ ಪಂಚಾಯಿತಿಯ ಆಕಾಂಕ್ಷಿ ಕೂಡ ನಾನು ಆಗಿದ್ದೀನಿ ನನ್ನ ವಿದ್ಯಾಭ್ಯಾಸ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಬೆಳಗಾವಿ ಗೌರ್ಮೆಂಟ್ ಪಾಲಿಟೆಕ್ನಿಕ್ದಲ್ಲಿ ಓದಿದ್ದೀನಿ ಮೇಲಾಗಿ ವ್ಯವಸಾಯ ಅದನ್ನು ಮುಗಿಸ್ಕೊಂಡು ಬಂದು ನಾನು ಹಳ್ಳಿಯಲ್ಲಿ ಎಲ್ಲರ ಜೊತೆಯಲ್ಲಿ ಕೂಡ್ಕೊಂಡು ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ ಈಗಾಗಲೇ ನಮ್ಮ ಮನೆತನದಲ್ಲಿ ನಮ್ಮ ಬ್ರದರ್ ಒಬ್ಬರು ಐ ಎ ಎಸ್ ಪಾಸಾಗಿ ಕಸ್ಟಮರ್ ಎಕ್ಸೈಸ್ ಅಂತ ನೌಕರಿ ಮಾಡ್ತಾಯಿದ್ದಾರೆ ತುಂಬ ಸಂತೋಷ ಸರ್ ತಾವೊಂದು ಸಕ್ರಿಯ ಸಮಾಜ ಸೇವೆಯಲ್ಲಿ ಸುಮಾರು ವರ್ಷಗಳಿಂದ 25 ವರ್ಷಗಳಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ತಾವು ಮಾಡಿದ್ದೀರಾ ಸರ್ ಇವೆಲ್ಲವನ್ನು ಕೇಳೋಕ್ಕಿಂತ ಪೂರ್ವದಲ್ಲಿ ತಾವು ಒಂದು ತಾಲೂಕು ಪಂಚಾಯಿತಿಯ ಸದಸ್ಯರಾಗಿದ್ರಿ ಸರ್ ಬಳ್ಳೊಳ್ಳಿ ಮತಕ್ಷೇತ್ರದಿಂದ ಅವಾಗ ಯಾವ ಒಂದು ಮಹತ್ವದ ಅಭಿವೃದ್ಧಿ ಕೆಲಸಗಳನ್ನು ಈ ಕ್ಷೇತ್ರದಲ್ಲಿ ಮಾಡಿದ್ದೀರಾ ಸರ್ ಸರ್ ನಾನು ತಾಲೂಕು ಪಂಚಾಯಿತಿ ಸದಸ್ಯನಾಗಿರುವಾಗ ಸುಮಾರು ಕೆಲಸಗಳನ್ನು ಮಾಡಿದ್ದೀನಿ ಜನಪರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀನಿ ರೈತರಿಗೋಸ್ಕರ ಮಾಡಿದ್ದೀನಿ ಕಡು ಬಡವರ ಮನೆ ನಿವೇಶನಗಳನ್ನು ಕೊಡಿಸಿದ್ದೀನಿ ಮೇಲಾಗಿ ನಾನು ಹಲಸಂಗಿ ಗ್ರಾಮದಲ್ಲಿ ಪ್ರಾಣಿಗಳ ಒಂದು ದವಾಖಾನೆ ವೆಟರ್ನಿಟಿ ಹಾಸ್ಪಿಟಲ್ ಅದು ಮೇನ್ ಸಮಸ್ಯೆ ಇರುವುದರಿಂದ ಸುಮಾರು 60 ಲಕ್ಷ ರೂಪಾಯಿದು ಒಂದು ವೆಟರ್ನಿಟಿ ಹಾಸ್ಪಿಟಲ್ ಕಟ್ಟಿಕೊಟ್ಟಿದ್ದೀನಿ ರೈತರ ಪರವಾಗಿ ಕೆಲಸ ಸಹ ಮಾಡಿದ್ದೀನಿ ನಾನು ಸಾಧ್ಯ ಆದ ಮಟ್ಟಿಗೆ ನಾನು ಎಲ್ಲ ಬಡವರು ಎಲ್ಲರ ಪರವಾಗಿ ನಾನು ಕೆಲಸ ಮಾಡ್ಕೊಂಡಿದ್ದೀನಿ ನಾನು ಮಾಡಿಕೊಟ್ಟಿದ್ದೀನಿ ಸರ್ ನಾನು ತುಂಬಾ ಸಂತೋಷ ಸರ್ ಈಗ ತಾವು ತಮ್ಮ ಶ್ರೀಮತಿಯರಾದಂತಹ ಸುವರ್ಣ ಮೇಡಮ್ ಅವರು ಹಲಸಂಗಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿದ್ದಾರೆ ತಾವು ಕೂಡ ಅವ್ರ ಬೆನ್ನೆಲುಬಾಗಿ ಕೆಲಸ ಮಾಡ್ತೀರಿ ಸರ್ ಈಗ ನಿಮ್ಮ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳು ಹೇಗಿದ್ದಾವೆ ಸರ್ ಸರ್ ನಾನು ನಮ್ಮ ಮಿಸ್ಸೆಸ್ ಅವರು ಅಧ್ಯಕ್ಷರಾದ ತಕ್ಷಣ ನಾನು ಫಸ್ಟ್ ಒತ್ತು ಕೊಟ್ಟದ್ದು ಮೂಲಭೂತ ಸೌಕರ್ಯ ಊರು ಸ್ವಚ್ಛತೆ ಬೆಳಕು ಆಮೇಲೆ ನೀರಿನ ಸೌಕರ್ಯ ಇವು ಸುಮಾರು ವರ್ಷಗಳಿಂದ ನೀರಿನ ಪ್ರಾಬ್ಲಮ್ ಆಗ್ತಾ ಬರ್ತಾ ಇದೆ ನಮ್ಮ ಪಂಚಾಯಿತಿ 4 ಹಳ್ಳಿಗಳು ಬರ್ತಾ ಇದಾವ ಅಣಿಚಿ ನಂದ್ರಾಳು ಏಳಗಿ ಹಲಸಂಗಿ ಸರ ನಾವು ಹೆಚ್ಚು ರೈತರ ಪರವಾಗಿ ಈಗಾಗಲೇ ನಾವು ಸುಮಾರು ಅಂದಾಜು 2-3 ಕೋಟಿ ರೂಪಾಯಿ ರೈತರ ಪರವಾಗಿ ನಾವು ಕೆಲಸನ ಮಾಡಿಸಿದ್ದೀವಿ ಆಮೇಲೆ ಹೆಚ್ಚುವರಿ ಒತ್ತು ಕೊಟ್ಟದ್ದು ಮೂಲಭೂತ ಸೌಕರ್ಯ ಜೊತೆಯಲ್ಲಿ ರಸ್ತೆ ರಿಪೇರಿ ಚರಂಡಿ ರಿಪೇರಿ ಆಮೇಲೆ ಇಲ್ಲಿ ನಮ್ಮ ಹಲಸಂಗಿಯಲ್ಲಿ ನೂತನವಾಗಿ ಗ್ರಾಮ ಪಂಚಾಯಿತಿ ಕಟ್ಟಡ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತ ಅದಕ್ಕೆ 61 ಲಕ್ಷ ರೂಪಾಯಿ ಅದನ್ನು ಅನುದಾನದಲ್ಲಿ ಈಗಾಗಲೇ ಕಟ್ತಾ ಇದ್ದೀವಿ ಆಮೇಲೆ ಇನ್ನೂ ಒಂದು ಹುಡುಗರ ವಿದ್ಯಾಭ್ಯಾಸಕ್ಕಾಗಿ ಶಾಲೆಗಳಿಗೆ ಹೆಚ್ಚಿನ ಒತ್ತಡ ಆಟದ ಮೈದಾನ ಆಗಲಿ ಹೈಟೆಕ್ ಶೌಚಾಲಯ ಆಗಲಿ ಅಡುಗೆ ಕೋಣೆ ಶಾಲೆಯ ಕಂಪೌಂಡ್ ಆಮೇಲೆ ನಾನು
ನಮ್ಮ ಮಿಸ್ಸೆಸ್ ಅವರ ಅಧ್ಯಕ್ಷ ಇರುವಾಗಲೇ ಕೊರೋನಾಕ್ಕೆ ಹೆಚ್ಚಿನ ಒತ್ತಡ ಕೊರೋನಾಕ್ಕ ಜಾಗೃತಿ ಮೂಡಿಸುವ ಸಲುವಾಗಿ ಪಬ್ಲಿಕ್ ಯಾವ ಥರ ಇರಬೇಕು ಜನರು ಯಾವಾಗಲೂ ಮಾಸ್ಕ್ ಹಾಕಬೇಕು 6 ಫೂಟ್ ಅಂತರದಲ್ಲಿ ಇರಬೇಕು ಆಮೇಲೆ ಇದು ಇದು ಆಮೇಲೆ ಪಾಸಿಟಿವ್ ಎಲ್ಲೆಲ್ಲಿದೆ ಸಿಬ್ಬಂದಿ ಡಾಕ್ಟರ್ ಜೊತೆಲಿ ಚರ್ಚೆ ಮಾಡಿಕೊಂಡು ಪಾಸಿಟಿವ್ ಎಲ್ಲೆಲ್ಲಿದೆ ಅವರಿಗೆ ನಾವು ಸಾಧ್ಯ ಆದ ಮಟ್ಟಿಗೆ ಪಂಚಾಯತಿ ವತಿಯಿಂದ ಆಹಾರ ಕಿಟ್ ಸಹ ನಾವು ಕೊಟ್ಟಿದ್ದೀವಿ ಅದರ ಜೊತೆಯಲ್ಲಿ ನಾವು ಆಂದೋಲನ ಕೂಡ ಮಾಡಿದ್ದೀವಿ ನಾವು ಮಾನ್ಯ ನಾಗಠಾಣ ಮತ ಕ್ಷೇತ್ರದ ಶಾಸಕರಾದ ದೇವಾನಂದ ಚೌಹಾಣ ಸಾಹೇಬರು ಸಹ ಇದನ್ನು ಬಂದು ಕರೋನಾ ಜಾಗೃತಿ ಮೂಡಿಸುವಗೋಸ್ಕರ ಒಂದು 2 3 ಸಲ ಸಭೆನೂ ಮಾಡಿದ್ದಾರೆ ಅವರ ಜೊತೆಯಲ್ಲಿ ನಾವು ಕೂಡಿಕೊಂಡು ಸುಮಾರು 1015 ಜನರಿಗೆ ಮಾಸ್ಕ್ ಕೊಟ್ಟಿದ್ದೀವಿ ಆಮೇಲೆ ಕರೋನಾ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದೀವಿ ಕರೋನಾ ಅಂದ್ರೆ ಹಾಗ ದೊಡ್ಡ ಹೆಮ್ಮಾರಿ ರೋಗ ಅದರ ಬಗ್ಗೆ ನಾವು ಬಹಳ ಕಾಳಜಿಯಿಂದ ಇರಬೇಕು ಅಂತರಿಗೆ ಕೈಕೊಂಡು ಹೋಗಬೇಕು ಅದಕ್ಕೋಸ್ಕರ ಇದನ್ನೆಲ್ಲ ನಾವು ಹೆಚ್ಚಾಗಿ ಮಾಡಿದ್ದೀವಿ ಸರ್ ನಾವು ಸರ್ ವಿಜಯಪುರ ಜಿಲ್ಲೆ ಒಂದು ಪಂಚನದಿಗಳ ಬೀಡು ಎಂದು ಹೆಸರುವಾಸಿಯಾಗಿದೆ ಈ ಭಾಗದಲ್ಲಿ ರೈತರಿಗೆ ನೀರಿನ ವ್ಯವಸ್ಥೆ ಹೇಗಿದೆ ಹಾಗೆ ತಾವು ಒಂದು 3 ಕೋಟಿ ಕೆಲಸ ಯಾವ ಯಾವ ಕೆಲಸಗಳನ್ನು ಮಾಡಿದಿರ ಅಂತ ಒಂದು ಸ್ವಲ್ಪ ಸ್ಪಷ್ಟನೆ ಕೊಡಿ ಸರ್ ನಮ್ಮ ವೀಕ್ಷಕರ ಮುಂದೆ ಸರ್ ಇಲ್ಲಿ ಹೆಚ್ಚಾಗಿ ಎಲ್ಲ ಕುರಿಕಾಯಿ ಜನ ಆಗಲಿ ದನಕಾಯಿ ಜನ ಆ ಇರುವುದರಿಂದ ಇಲ್ಲಿ ಹೆಚ್ಚಾಗಿ ನಾನು ಕುರಿ ಶೆಡ್ಡು ದನಗಳ ಶೆಡ್ಡು ಇದು ಅವರ ಅನುಕೂಲಕ್ಕಾಗಿ ಮಾಡಿಕೊಟ್ಟಿದ್ದೀನಿ ಸರ್ ಆಮೇಲೆ ರೈತರಿಗಾಗಿ ಈ ಬದು ನಿರ್ಮಾಣ ಮಾಡೋದಾಗಲಿ ಆಮೇಲೆ ಬಸಿಗಾಲುವೆ ಚವಳ ಭೂಮಿ ಭಾಳ ಇರುವುದರಿಂದ ಅವರಿಗೆ ಬಸಿಗಾಲುವೆ ಮಾಡಿಕೊಟ್ಟಿದ್ದೀನಿ ಆಮೇಲೆ ಕೃಷಿ ಹೊಂಡ ಇಲ್ಲಿ ಪಂಚನದಿಗಳ ಬೀಡು ಇದ್ದರೂ ಸಹ ಕೃಷಿ ಹೊಂಡನ ಅವಶ್ಯಕತೆ ಇದೆ ಯಾಕೆ ಹನಿ ಡ್ರಿಪ್ಸ್ ಅಂತಂದರೆ ಅದಕ್ಕೋಸ್ಕರ ಅವರು ಬೇಡಿಕೆ ಇದ್ದುದರಿಂದ ಅವ್ರಿಗೆ ಕೃಷಿ ಹೊಂಡನೂ ಮಾಡಿಕೊಟ್ಟಿದ್ದೀನಿ ಆಮೇಲೆ ಇಲ್ಲಿ ಹಾರ್ಟಿಕಲ್ಚರ್ ಸ್ವಲ್ಪ ದ್ರಾಕ್ಷಿ ಆಗಲಿ ದಾಳಿಂಬೆ ಆಗಲಿ ಇರುವುದರಿಂದ ಎರೆಹುಳು ತೊಟ್ಟಿ ಅಂತ ಇದೆ ಅದನ್ನು ಅವರು ರೈತರ ಬೇಡಿಕೆ ಪ್ರಕಾರ ಅದನ್ನು ನಾನು ಮಾಡಿಕೊಟ್ಟಿದ್ದೀನಿ ಇದು ಗ್ರಾಮ ಪಂಚಾಯತಿ ಪರವಾಗಿ ಇದು ನಾನು ಹೇಳ್ತಾ ಇರೋದು ತುಂಬ ಸಂತೋಷ ಸರ್ ಈಗ ತಮ್ಮ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶಿಕ್ಷಣದ ಬಗ್ಗೆ ಯಾವ ಒಂದು ಯೋಜನೆಗಳನ್ನು ಹಾಕೊಂಡಿದ್ದೀರಿ ಸರ್ ಮುಂಬರುವ ದಿನಗಳಲ್ಲಿ ಸರ್ ಶಿಕ್ಷಣ ಎಜುಕೇಷನ್ ಅಂದ ಕೂಡಲೇ ಸರ್ ನಾನು ಈಗಾಗಲೇ ಹಿಂದಗಡೆ ನಾವು ಮಾಡಿದ್ದು ಅದಕ್ಕೆ ಹೆಚ್ಚುವರಿ ಇವತ್ತು ಯಾಕೆ ಮಕ್ಕಳು ಅಲ್ಲಿ ಅಷ್ಟು ವ್ಯಸ್ತ ಆಗಬಾರ್ದು ಆ ಪ್ರಕಾರ ನಾನು ಈಗಾಗಲೇ ಸ್ವಚ್ಛತೆಯನ್ನು ಹೆಚ್ಚುವರಿಯಾಗಿ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನು ನಾವು ಕೊಟ್ಟಿದ್ದೀವಿ ಹೈಟೆಕ್ ಶೌಚಾಲಯ ಆಗಲಿ ಆಟದ ಮೈದಾನ ಆಗಲಿ ಅಡಿಗೆ ಕೋಣೆ ಆಗಲಿ ಆಮೇಲೆ ಅಲ್ಲಿ ಅಂಗನವಾಡಿ ಜೊತೆಯಲ್ಲಿ ಅಂಗನವಾಡಿ ಅವಕ್ಕೂ ಸಹ ನಾವು ಸ್ಯಾನಿಟೈಸರ್ ಮಾಡೋದಾಗಲಿ ತಮ್ಮ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಷ್ಟು ಸರ್ ಕಿರಿಯ ಪ್ರಾಥಮಿಕ ಶಾಲೆ ಪ್ರೌಢ ಶಿಕ್ಷಣದ ವ್ಯವಸ್ಥೆ ಮತ್ತು ಶಾಲಾ ಕಾಲೇಜುಗಳು ಇದಾವ ನಿಮ್ಮ ವ್ಯಾಪ್ತಿಯಲ್ಲಿ ಅಥವಾ ಮುಂಬರುವ ದಿನಗಳಲ್ಲಿ ಯಾವ ಯೋಜನೆ ಹಾಕೊಂಡಿದೆ ಸರ್ ಈಗಾಗಲೇ ನಮ್ಮಲ್ಲಿ ಎಲ್ಲ 4 ಹಳ್ಳಿಯಲ್ಲಿ ಪ್ರೌಢ ಶಾಲೆಗಳದಾವ ಅವು ಆಲ್ಮೋಸ್ಟ್ ಆಲ್ ನಾವು ಎಲ್ಲ ಸ್ಕೂಲ್ಗಳಿಗೆ ಕೊರೋನಾ ಇದ್ದುದರಿಂದ ಸ್ಯಾನಿಟೈಸರು ಮಾಡಿಸೀವಿ ಆಮೇಲೆ ಸ್ವಚ್ಛತೆ ಬಗ್ಗೆ ಹೆಚ್ಚು ಇದು ಮಾಡಿದ್ದೀವಿ ಎಲ್ಲದಕ್ಕೂ ಹೈಟೆಕ್ ಶೌಚಾಲಯ ಇದೆ ಅಡಿಗೆ ಕೋಣೆ ಇದೆ ಶಾಲೆಯ ಕಂಪೌಂಡು ಕಟ್ಟಿಸಿದ್ದೀವಿ ಆಟದ ಮೈದಾನವು ಸ್ವಲ್ಪ ಈ ಆಟದ ಮೈದಾನವು ಕೊಟ್ಟಿದೆ ತುಂಬ ಸಂತೋಷ ಸರ್ ತಾವೊಂದು ಕೊರೋನಾದ ವಿಚಾರವಾಗಿ ಮಾತನಾಡಿದ್ದೀರಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೊರೋನಾದ ವ್ಯಾಕ್ಸಿನ್ ಬಗ್ಗೆ ಜನರಲ್ಲಿ ಬಹಳ ಆತಂಕ ಇದೆ ಅದರದ್ದು ಒಂದು ಅಡ್ಡ ಪರಿಣಾಮಗಳಿದೆ ಅಂತ ಇದೆ ಅದರ ಬಗ್ಗೆ ಯಾವ ರೀತಿ ತಾವು ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮನವೊಲಿಸ್ತೀರಿ ಸರ್ ಜನರಿಗೆ ಯಾವ ರೀತಿ ಒಂದು ಎಚ್ಚರವನ್ನು ಮೂಡಿಸ್ತೀರಿ ಸರ್ ಇವು ಇನ್ನೊಂದು ಏನಾಗಿದೆ ಸರ್ ಎಲ್ಲರೂ ವ್ಯಾಕ್ಸಿನ್ ಹಾಕ್ತಾ ಇದ್ದಾರೆ ಈ ಎಜುಕೇಟೆಡ್ ಏನಿದಾರಲ್ಲ ಸರ್ ಅವರು ಆಲ್ರೆಡಿ ಅವರಿಗೆಲ್ಲ ಗುರುತಿದೆ ಈ ವ್ಯಾಕ್ಸಿನಿಂದ ಏನಿದೆ ಈ ವ್ಯಾಕ್ಸಿನ ಕರೋನದಿಂದ ಏನಿದೆ ಈ ಕರೋನಕ್ಕೆ ಏನಿದೆ ಸಂಬಂಧಪಡುತ್ತೆ ಅನ್ನೋದು ಅವರು ತಿಳುವಳಿಕೆ ಅವರಿಗೆ ಇದ್ದವರು ಅವರು ಈಗಾಗಲೇ ವ್ಯಾಕ್ಸಿನ್ ಇದು ಮಾಡಿದ್ದಾರೆ ಸರ್ ಇನ್ನು ಅನ್ಎಜುಕೇಟೆಡ್ ಏನಿದಾರಲ್ಲ ಸರ್ ಅವರಿಗೆ ನಾವು ತಿಳುವಳಿಕೆ ಹೇಳಬೇಕು ಯಾಕಂದ್ರೆ ಅವರಿಗೆ ಬೇರೆಯವರು ಏನೋ ಒಂದು ಹೇಳಿರ್ತಾರೆ ಅದು ವ್ಯಾಕ್ಸಿನ್ ಹಾಕೊಂಡ ತಕ್ಷಣ ಅದು ಅಡ್ಡ ಪರಿಣಾಮ ಇದೆ ಅದರಿಂದ ಏನೋ ಆಗ್ತದೆ ಈ ಥರ ಏನೋ ಹೇಳಿರ್ತಾರೆ ಅದನ್ನು ನಾವು ತಲೆಯಲ್ಲಿ ಮೂಡಿಸಿ ಈ ಅದು ತಪ್ಪು ಈಗ ಕರೋನಾ ಮಹಾಮಾರಿ ರೋಗದು ಅದನ್ನು ಇದ್ರ ನಾವು ಇಂಜೆಕ್ಷನ್ ಮಾಡ್ಕೊಂಡೇವಿ ವ್ಯಾಕ್ಸಿನ್ ಹಾಕ್ಕೊಂಡೇವಿ ಅಂದ್ರೆ ನೆಕ್ಸ್ಟ್ ಬರುವ ಮುಂದಿನ ದಿನದಲ್ಲಿ
ಅದನ್ನ ಕಂಟ್ರೋಲ್ ಮಾಡುತ್ತೆ. ಅದು ನೀವು ತಿಳ್ಕೊಳ್ಳೋದು, ಯಾರಾದರೂ ಹೇಳಿದ್ರು ತಪ್ಪೋದು. ಈ ರೀತಿ ಒಂದು ತಾವು ಎಲ್ಲರ ಜನಗಳನ್ನು ಮನವೊಲಿಸಿ ತುಂಬಾ ಸಂತೋಷ ಸರ್. ಈಗ ತಮ್ಮ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸ್ಮಶಾನ ಅಭಿವೃದ್ಧಿ ಅಂತ ಬರುತ್ತೆ ಸರ್, ಅದರ ಬಗ್ಗೆ ಯಾವ ಒಂದು ಯೋಜನೆಗಳನ್ನ ಹಾಕಿ? ಸರಿ ಸರ್, ನಾನು ನಾಲ್ಕು ಹಳ್ಳಿಯಲ್ಲಿ ಎಷ್ಟು ಸ್ಮಶಾನ ಅದವಲ್ಲ ಎಲ್ಲಾನು ಅಭಿವೃದ್ಧಿ ಮಾಡೋಕೋಸ್ಕರ ಅದನ್ನ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೀವಿ ಸರ್. ನಾವು ಆಮೇಲೆ ನಮ್ಮ ಅಣಚಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಅದು 9 ಎಕರೆ ಜಮೀನು ಎಲ್ಲ ರೈತರು ಒತ್ತುವರಿ ಮಾಡಿ ಅದನ್ನು ಸುಮಾರು ಒಂದು ಗುಂಟೆಯಷ್ಟು ಜಾಗ ಇಟ್ಟಿದ್ರು ಸರ್. ಅದು ನಾವೇನೋ ಎಸಿ ಮಾನ್ಯ ಎಸಿ ಸಾಹೇಬರು ಮಾನ್ಯ ತಹಸೀಲ್ದಾರ್ ಸಾಹೇಬರು ಜೊತೆಯಲ್ಲಿ ಚರ್ಚೆ ಮಾಡಿಕೊಂಡು ಇದನ್ನ ಈ ತರ 9 ಎಕರೆ ಜಮೀನನ್ನ ಒತ್ತುವರಿ ಮಾಡಿ ನಮಗೆ ಒಂದು ಗುಂಟೆ ಜಾಗಿದೆ ಸರ್. ನಮಗೇನಾದರೂ ಅನಾಹುತಗಳಾದರೆ ಯಾರಾದರೂ ತೀರ್ಕೊಂಡ್ರೆ ಅಲ್ಲಿ ನಾವು ಹೋಗಿ ಶವ ದಹನ ಮಾಡಬೇಕಾದ್ರೆ ನಮಗೆ ಜಾಗಿಲ್ಲ, ದಯವಿಟ್ಟು ಅದನ್ನು ನಮಗೆ ಸರಿ ಮಾಡಿ ಕೊಡಿ ಅಂದಾಗ ಅವರು ನಮ್ಮನ್ನು ನಾನು ನಮ್ಮ ಮಿಸ್ಸೆಸ್ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರುವಾಗಲೇ ನಾವು ಅವ್ರನ್ನ ಮನವಿ ಮಾಡಿಕೊಂಡಿವಿ, ಎಲ್ಲ ಅಧ್ಯಕ್ಷರೇ ನೀವು ಮಾಡಿ ಅದಕ್ಕೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂದ ತಕ್ಷಣ ಆ ಸಮಯದಲ್ಲಿ ಅವರೇ ಒಂದು ನಮಗೆ ಅದನ್ನು ಹೊರಗಡೆ ತೆಗಿಲಿಕ್ಕೆ ಅವರು ಒಂದು ಇದು ಕೊಟ್ಟಿದ್ದಕ್ಕಾಗಿ ಇವತ್ತಿನ ದಿವಸ ನಾವು ಅಣಚಿ ಗ್ರಾಮದ ಎಲ್ಲ ರೈತರಿಗೆ ನಾನು ಇವತ್ತಿನ ದಿವಸ ನಾನು ನಮಗೆ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಅವ್ರು ನಮಗೆ ಈ ಈ ಸ್ಮಶಾನು ಗೌಟಣು ಗೈರಣು ಏನಿದನ್ನು 9 ಎಕರೆ ಒತ್ತುವರಿ ಮಾಡಿದಾರಲ್ಲ ಅವರೇ ತಾವಾಗೆ ಇಲ್ಲ ನಮ್ಮ ಊರಿಗೆ ಇದನ್ನು ಬಿಟ್ಟು ಕೊಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ತಾವೇ ಸರ್ ಅದನ್ನು ಬಿಟ್ಟು ಕೊಟ್ಟಿದಾರ. ಇವಾಗ ನೋಡಿದ್ರೆ 9 ಎಕರೆ ಜಮೀನು ಈಗ ಆಲ್ರೆಡಿ ಇದೆ ಸರ್. ಆಮೇಲೆ ಅದಕ್ಕೆ ಹೋಗಲಿಕ್ಕೆ ರಸ್ತೆ ಸಹ ಕೂಡ ಅಲ್ಲಿ ರೈತರೇ ತಾವು ಎಷ್ಟು ಒತ್ತುವರಿ ಮಾಡಿದಾರಲ್ಲ ಅದನ್ನು ಹಿಂದೆ ತಕ್ಕೊಂಡು ನಮಗೆ ಎಷ್ಟು ಕೊಡಬೇಕು ಎಷ್ಟು ಬರಬೇಕಾಗಿತ್ತು ಅದನ್ನು ಸರ್ಕಾರಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಸರ್. ಅವ್ರಿಗಿನ್ನ ಧನ್ಯವಾದಗಳು ತುಂಬ ಅರ್ಪಿಸ್ತೀನಿ ಸರ್. ನಾನು ತುಂಬ ಸಂತೋಷ ಸರ್. ತಾವೊಂದು ಸಹಕಾರ ರಂಗದಲ್ಲಿ ಕೂಡ ಇದ್ದೀರಿ, ಸಿದ್ದಶ್ರೀ ಪತ್ತಿನ ಸಹಕಾರಿ ಸಂಘದಲ್ಲಿ ತಾವು ಸದಸ್ಯರಾಗಿದ್ದೀರಿ, ಅಲ್ಲಿ ಯಾವ ತರದ ಒಂದು ಸೇವೆ ಸಹಕಾರ ರಂಗದಲ್ಲಿ ಯಾವ ತರದ ಒಂದು ಸೇವೆ ಸಲ್ಲಿಸ್ತಾ ಇದ್ದೀರಿ? ಇಲ್ಲ ಸರ್, ಅಲ್ಲಿ ಆದರೂ ಸಹ ಸೊಸೈಟಿಯಲ್ಲಿ ಏನಿದೆ ಸರ್ ಎಲ್ಲ ರೈತರಿಗೆ ಏನು ಸೊಸೈಟಿಯಿಂದ ಏನು ಸೌಕರ್ಯಗಳು ಸಿಗ್ತಾವಲ್ಲ ಅವೆಲ್ಲ ನಮ್ಮ ಮಾನ್ಯ ಅಧ್ಯಕ್ಷರು ಅಪ್ಪಣ್ಣ ಅಂತ ಹೇಳಿ ಅದಾರೆ ಸರ್, ಅವರು ಎಲ್ಲ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ರೈತರಿಗೆಲ್ಲರಿಗೆ ಸೊಸೈಟಿ ಸರ್. ನಮ್ಮ ದೇಶದ ಪ್ರಧಾನಿಯವರಾಗಿರುವ ಸ್ವಚ್ಛತಾ ಭಾರತ ಆಂದೋಲನ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ, ತಾವು ಒಂದು ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾವ ರೀತಿಯ ಒಂದು ಸ್ವಚ್ಛತೆ ಬಗ್ಗೆ ಯೋಜನೆಗಳನ್ನು ಹಾಕಿಕೊಂಡಿದ್ದೀರಿ ಸರ್? ಸರ್, ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಮಿಸ್ಸೆಸ್ ಅವರು ಆದ ತಕ್ಷಣ ಫಸ್ಟು ನಾವು ನಾಲ್ಕು ಹಳ್ಳಿಗೆ ಸ್ವಚ್ಛತೆ ಬಗ್ಗೆ ಹೆಚ್ಚುವರಿಯಾಗಿ ಒತ್ತು ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ಹಳ್ಳಿಗಳು ಸ್ವಚ್ಛತೆ ಇದ್ದರೇ ಎಲ್ಲ ಜನರು ಸ್ವಚ್ಛತೆ ಇರುತ್ತಾರೆ ಸರ್. ನಾನಾ ಥರ ರೋಗಗಳು ರೋಗಾಣುಗಳು ಹುಟ್ಟಿ ಈ ಥರ ಅದಕ್ಕೋಸ್ಕರ ಸರ್ ನಾವು ಚರಂಡಿ ಆಗಲಿ ಊರಲ್ಲಿರುವ ಕಂಟಿ ಏನು ಎಲ್ಲ ಹೊಲಸು ಬೈರು ಕಂಟಿ ಎಲ್ಲ ಇರುತ್ತವಲ್ಲ ಸರ್, ಚರಂಡಿ ಇರುತ್ತವ ಸರ್, ಅವೆಲ್ಲ ತೆಗೆಸಿ ಸ್ಯಾನಿಟೈಸರ್ ಮಾಡೋದು. ಊರಲ್ಲಿ ಸುಮಾರು ನಾನು ಪ್ರತಿಯೊಂದು ಹಳ್ಳಿಗೆ ಒಂದು 10 ಬಾರಿ ನಾನು ಸ್ಯಾನಿಟೈಸರ್ ಮಾಡಿಸೀನಿ ಸರ್ ಪ್ರತಿಯೊಂದು ಹಳ್ಳಿಯಲ್ಲಿ. ನಮ್ಮ ನಾಲ್ಕು ಈ ಹಲಸಂಗಿ ಗ್ರಾಮ ಪಂಚಾಯತಿಯಲ್ಲಿ ಬರುವ ನಾಲ್ಕು ಹಳ್ಳಿಗೆ 10 ಸಲ ನಾನು ಸ್ಯಾನಿಟೈಸರ್ ಮಾಡಿಸೀನಿ ಸರ್ ನಾವು. ಆಮೇಲೆ ಮುಂದೆ ಗಟ್ಟರ ಸ್ವಚ್ಛತೆ ಕಂಟಿ ಕಿತ್ತುವುದಾಗಲಿ ಆಮೇಲೆ ಹೆಚ್ಚುವರಿ ಏನಾದರೂ ಈ ಮೆಲಾಥಿನ್ ಪೌಡರ್ DDT ಪೌಡರ್ ಅಂತಲ್ಲ ಸರ್ ಅವು ಕೂಡ ನಾವು ಸ್ಪ್ರೇ ಮಾಡಿಸಿದ್ದೀನಿ ಸರ್ ನಾವು ಅವು ಮಾಡಿಸಿದ್ದೀವಿ ಸರ್ ನಾವು. ತುಂಬ ಸಂತೋಷ ಸರ್, ಒಂದು ಸ್ಯಾನಿಟೈಸರ್ ಸಿಂಪಡಣೆಯನ್ನು ಮಾಡಿದ್ದೀರಿ ಅನ್ನೋ ವಿಚಾರ ಮಾತನಾಡಿದ್ದೀರಿ ಸರ್, ತುಂಬ ಸಂತೋಷ. ಈಗ ಒಂದು ಮೂರನೇ ಅಲೆ ಬರ್ತದಂತೂ ರಾಜ್ಯದಾದ್ಯಂತ ದೇಶದಾದ್ಯಂತ ಒಂದು ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್, ಅದರ ಬಗ್ಗೆ ಮುಂಜಾಗ್ರತೆ ಕ್ರಮದಲ್ಲಿ ಯಾವ ರೀತಿ ಒಂದು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ ಸರ್ ತಾವು? ಸರ್, ನಾವು ಈಗಾಗಲೇ ಈ ಮೂರನೇ ಅಲೆಯನ್ನು ಬರ್ತಾ ಇದೆಯಲ್ಲ ಸರ್, ನಾವು ಡಾಕ್ಟ್ರಲ್ಲಿ ಸಿಸ್ಟರು ನಮ್ಮ ಮೇಡಮ್ ಅವರಲ್ಲಿ ನಾವು ವಿಚಾರ ಮಾಡಿದ್ದೀವಿ ಸರ್. ನಾವು ಮೂರನೇ ಅಲೆ ಬರದ ಹಾಗೆ ನಾವು ಯಾವ ಥರ ನಾವು ಪಂಚಾಯತಿಯಿಂದ ಏನಾದರೂ ಪಬ್ಲಿಕ್ಕಿಗೆ ಎಲ್ಲ ಜನರಿಗೆ ನಮ್ಮಿಂದ ಏನಾದರೂ ಸಹಕಾರ ನಾವು ಆ ಥರ ಮಾಡ್ಬೋದು ಅಂತ ನಾವು ವಿಚಾರ ಮಾಡಿದ್ದೀವಿ ಸರ್. ನಾವು ಮಾಡಲಾಗಿ ಕೂಡ ಈಗ ಈ ಮೊನ್ನೆ 6ನೇ ತಾರೀಕಿಗೆ ಸ್ಕೂಲ್ಗಳು ಚಾಲೂ ಆದವು ಸರ್. ಆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿತವಾಗಿ ನಾವು ಎಲ್ಲ ಸ್ಕೂಲ್ಗಳಿಗೆ ಸ್ಪ್ರೇ ಮಾಡಿದ್ವಿ ಸರ್. ನಾವು ಸ್ಯಾನಿಟೈಸ್ ಸ್ಪ್ರೇ ಮಾಡಿಸಿದ್ದೀವಿ ಸರ್. ನಾವು ಅದೇ ಥರ ಈ ಮೂರನೇ ಅಲೆ ಬರೋದ್ರ ಒಳಗಾಗಿ ಆಲ್ಮೋಸ್ಟ್ ಆಲ್ ನಾವು 80-90% ವ್ಯಾಕ್ಸಿನ್ ಹಾಕಿಸ್ಬೇಕು ಅಂತ ನಮ್ಮದೊಂದು ಇದಿದೆ. ಈಗಾಗಲೇ ನಾವು 60% ಅಬೌವ್ ಆಗಿದೆ ಸರ್. ಇನ್ನಿಷ್ಟು
ಆದ್ರೆ ಆ ಅಲೆ ನಮಗೆ ಹೆಚ್ಚು ಪರಿಣಾಮ ಬೀರಬಾರ್ದು ಅಂತ ನನ್ನ ಉದ್ದೇಶದಲ್ಲಿ ನಾವು ಇದು ಮಾಡಿವಿ ಸರ್. ತುಂಬಾ ಸಂತೋಷ ಸರ್. ಈಗ ಒಂದು ವೇದಿಕೆ ರಂಗದಲ್ಲಿ ಸಾಕಷ್ಟು ಒಂದು ಕೊರೋನಾಗೆ ಒಂದು ಎದೆಗುಂದದೆ ಸಾಕಷ್ಟು ವೇದಿಕೆ ಕ್ಷೇತ್ರದಲ್ಲಿ ಹಲವಾರು ಸಿಬ್ಬಂದಿ ವರ್ಗದವರು ತಮ್ಮ ಮನೆ ವಿಚಾರ ಮಾಡದೆ ಕೆಲಸ ಈ ರೀತಿ ಕೆಲಸ ಮಾಡಿದ್ರು, ಅವರಿಗೆ ಶ್ಲಾಘನೀಯ ಕೆಲಸ ಮಾಡಿದ್ರು, ಅವರಿಗೆ ತಾವು ಯಾವ ರೀತಿ ನಮ್ಮ ವಾಹಿನಿ ಮುಖಾಂತರ ಕೃತಜ್ಞತೆಗಳನ್ನು ಹೇಳಿ ಸರ್? ಅವರಿಗೆ ನಾನು ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ್. ಯಾಕಂದ್ರ ಇವಾಗ ಅಂಗನವಾಡಿ ಕಾರ್ಯಕರ್ತರಾಗಲಿ ಆಶಾ ಕಾರ್ಯಕರ್ತರಾಗಲಿ ಜೊತೆಯಲ್ಲಿ ಡಾಕ್ಟರ್ ಸಿಬ್ಬಂದಿಯವರು ಕೂಡ ತಮ್ಮ ಜೀವನದ ಹಂಗ ಹರಿದು ನಮ್ಮ ಜನರ ರಕ್ಷಣೆ ಮಾಡೋಸ್ಕರ ಅವ್ರೇನು ಕಷ್ಟಪಟ್ಟಿದಾರಲ್ಲ ಸರ್, ಅವರಿಗೆ ನಾನು ಯಾವತ್ತೂ ಮರಿಲಾರಂಥದ್ದೊಂದು ನಾ ಎಷ್ಟು ಹೇಳಿದ್ರು ಕಡಿಮೆನೆ ಸರ್. ಯಾಕಂದ್ರೆ ಆ ಸಮಯದಲ್ಲಿ ಅವರೇ ನಮಗೆ ಡಾಕ್ಟರ್, ಅವರೇ ನಮಗೆ ದೇವರು, ನಮ್ಮ ಪಬ್ಲಿಕ್ಗೋಸ್ಕರ ಅವರೇ ನಮಗೆ ದೇವರಾಗಿದ್ರು. ಯಾಕಂದ್ರೆ ನಾವು 101 ದೇವ್ರು ಎಲ್ಲೆಲ್ಲೋ ದೇವ್ರಿಗೆ ನಾವು ನಮಸ್ಕಾರ ಮಾಡೀವಿ, ಅದು 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 ಆ ಸಮಯದಲ್ಲಿ ಆ ದೇವ್ರಕ್ಕಿಂತಲೂ ಈ ಜೀವಂತ ದೇವರುಗಳೇ ನಮಗೆ ನಿಜವಾದ ದೇವರು ಅಂತ ಕಂಡು ಬಂದವು ಸರ್. ನಾವು ಅವ್ರಿಗೆ ನಾವು ತುಂಬಾ ಧನ್ಯವಾದಗಳು ಸರ್. ತುಂಬಾ ಸಂತೋಷ ಸರ್. ತುಂಬಾ ಸರ್, ತಮ್ಮ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಯಾವ ಒಂದು ಯೋಜನೆಗಳನ್ನು ತಾವು ಹಾಕಿಕೊಂಡಿದ್ದೀರಾ ಸರ್? ಸರ್, ಕುಡಿಯುವ ನೀರಿನಗೋಸ್ಕರ ನಮ್ಮಲ್ಲಿ 50th ಫೈನಾನ್ಸ್ ಅಂತ ಇದೆ ಸರ್. ಈ ಮನೆ ಮನೆಗೆ ನಳೆಯನ್ನು ಕುಡಿಸ್ತಾರಲ್ಲ ಜೆ ಜೆ ಎಮ್ ಅಂತ, ಅವ್ರಿಗೆ ಈಗಾಗಲೇ ಅಮೌಂಟ್ ಕೊಟ್ಟಾಯ್ತು ಸರ್, ಕೊಟ್ಟಿದ್ದೀವಿ. ಈಗ ವರ್ಕ್ ಆಲ್ರೆಡಿ ನಡೆದಿದೆ ಹನಸಂಗಿದಲ್ಲಿ. ಆಮೇಲೆ ಕುಡಿಯುವ ನೀರಿಗಾಗಿ 2 ಓಪನ್ ವೆಲ್ ಅಂತ ನಾವು ಮಾಡಿದ್ದೀವಿ ಸರ್. ಒಂದು ಹಲಸಂಗಿಯಲ್ಲಿ 1,00,000 ರೂಪಾಯಿದೊಂದು ಓಪನ್ ವೆಲ್ಲು, ಆಮೇಲೆ ಏಳಿಗೆಯಲ್ಲಿ 1,00,000 ರೂಪಾಯಿದೊಂದು ಓಪನ್ ವೆಲ್ ಮಾಡ್ತಾ ಇದ್ದೀವಿ ಸರ್ ನಾವು. ಆಮೇಲೆ ಓಪನ್ ವೆಲ್ದಿಂದ ಈಗಾಗಲೇ ನೀರು ಸ್ವಲ್ಪ ನೀರಿನ ಒತ್ತಡ ನಾವು ಹೆಚ್ಚುವರಿ ಕೊಟ್ಟರು ಸಹ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಇದು ಇದೆ ಸರ್. ಈ ಜೆ ಜೆ ಎಮ್ ಬಂದ ತಕ್ಷಣ ನಮ್ಗೆ ಅನುಕೂಲ ಆಗುತ್ತೆ ಸರ್ ನಮ್ಗೆ. ಯಾಕಂದ್ರೆ ತುಂಬ ಸಂತೋಷ ಸರ್. ಹಾಗೆ ಅಂಗವಿಕಲರಿಗೆ ಹಾಗೂ ಮಹಿಳೆಯರಿಗೆ ಈಗಾಗಲೇ ಯಾವ ಒಂದು ಅನುಕೂಲಗಳು ಇದೆ, ಮತ್ತೆ ಮುಂಬರುವ ದಿನಗಳಲ್ಲಿ ತಾವೊಂದು ಏನು ಯೋಜನೆಗಳನ್ನು ಹಾಕಿಕೊಂಡಿದ್ದೀರ ಸರ್? ಸರ್ಕಾರದಿಂದ ಸಿಗುವ ಪ್ರತಿಯೊಂದು ಸೌಲಭ್ಯಗಳು ಅದ್ರ ಬಗ್ಗೆ ನಾನು ಬಡದಾಡಿ ಅಲ್ಲಿ ಹೋಗಿ ಜೊತೆಯಲ್ಲಿ ಮಾತಾಡಿ ಈ ಹೆಣ್ಣು ಮಕ್ಕಳಿಗಾಗಲಿ ಈ ಅಂಗವಿಕಲರಿಗಾಗಲಿ ನಾ ಹೆಚ್ಚಿನ ಒಂದು ಪ್ರಯತ್ನ ಮಾಡಿ ಆ ಸೌಲಭ್ಯಗಳನ್ನು ತಂದು ಇವ್ರಿಗೆ ಒದಗಿಸುವಲ್ಲಿ ನಾನು ಸತತ ಪ್ರಯತ್ನ ಮಾಡಿ ನಾನು ಕೆಲಸ ಕಾರ್ಯನಿರ್ವಹಿಸಿಕೊಂಡು ಹೋಗ್ತೀನಿ ಸರ್. ತುಂಬಾ ಸಂತೋಷ ಸರ್. ಸರಿಯಾದ ನಿಜವಾದ ಫಲಾನುಭವಿಗಳಿಗೆ ಬರುವಂತ ಯೋಜನೆಯನ್ನು ಸರಿಯಾದ ಸಮರ್ಪಕವಾಗಿ ಒಂದು ವಿತರಣೆ ಮಾಡುವಲ್ಲಿ ತಾವೊಂದು ಯೋಜನೆ ಹಾಕಿಕೊಂಡಿದ್ದಾರೆ ಸರ್. ತುಂಬಾ ಸಂತೋಷ ಸರ್. ಇಷ್ಟೊತ್ತು ತಮ್ಮ ರಾಜಕೀಯ ನಮ್ಮ ಹಾಗೂ ನಮ್ಮ ವೀಕ್ಷಕರ ಮಧ್ಯೆ ತಮ್ಮ ರಾಜಕೀಯ ಸಮಾಜ ಸೇವೆ ಇದನ್ನೆಲ್ಲವನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇಷ್ಟೊತ್ತು ತಾವು ನೋಡಿದರಲ್ಲ ವೀಕ್ಷಕರೇ, ವಿಜಯಪುರ ಜಿಲ್ಲೆಯ ಚಡ್ಚಡ್ ತಾಲೂಕಿನ ಹಲಸಂಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಯುತ ಸುವರ್ಣ ತಳ್ಳಿಕೆರೆ ಮೇಡಮ್ ಹಾಗೂ ಅವರ ಯಜಮಾನರಾದಂತಹ ಕಾಶಿನಾಥ್ ತಳ್ಳಿಕೆರೆ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು ಇವರ ಮಾತುಗಳನ್ನು ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.